ಸಿದ್ದರಾಮಯ್ಯ ಅವರು ತಾವು 69 ನಾಳೆ ಕ್ವಶನ್ ಅವರು ಆದ ತಕ್ಷಣ ತೋರೋಣ ನಾಳೆ ತಮ್ಮದು ಮೈಸೂರು ನೀವು ಈಗ ಅರ್ಧ ಗಂಟೆ ಆಗುತ್ತೆ ಅಂತ ನೀವೇ ಸಾಕ್ಷಿ ಇದ್ದೀರಿ ಏನೇನಾಯ್ತು ಅಂತ ನೋಡಿದ್ದೀರಿ ಬರೀ ನಾವು ಸಾಕ್ಷಿಯಾಗಿ ಕೂತ್ಕೊಳ್ಳದ ನಾನು ಇಲ್ಲಿ ಸಾಕ್ಷಿಯಾಗಿದ್ದೀನಿ ಎಲ್ಲದಕ್ಕೆ ನೀವು ಏನಪ್ಪ ನೀವು ಸ್ಪೀಕರ್ ಆಗಿದ್ದೀರಿ ನನ್ ಕೂತ್ಕೊಳ್ಳೇಬೇಕು ಇದನ್ನ ಅನುಭವಿಸ್ಲೇಬೇಕು ನಾವೇನ್ ಮಾಡ್ಬೇಕು ಹೇಳಿ ಇದು ಹಿಂಗೆ ಆಗಿದೆ ಎಲ್ಲರದು ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟು ಓಕೆ ಓಕೆ ಈಗ ಅದಕ್ಕೆ ನಾನು ಕೊಡ್ತೀನಿ ಈಗ ನಿಮಗೆ ಈಗ ಬಿಲ್ ಒಂದಿದೆ ಅದು ಕೌನ್ಸಿಲ್ ಹೋಗ್ಬೇಕು ಅಂತಿದ್ದಾರೆ ನಾಳೆ ಕ್ವಶನ್ ಅವ್ರು ಅದು ಕೂಡ ಅದನ್ನ ಕೊಡ್ತಾರೆ ನಾಳೆ ಬೇರೆದಿದೆಯಲ್ಲ ಈಗ ಅಂದ್ರೆ ಇದು ಬಿಲ್ ಆದ್ಮೇಲೆ ಈಗ ಮಾಧುಸ್ವಾಮಿ ಅವ್ರು ಬಿಲ್ ಆದ್ಮೇಲೆ ತೋರೋಣ ಮೊದಲೇ ತೋರೋಣ ಈಗೇನು ಇದು ಬಿಲ್ ಒಂದು ಪಾರ್ಲಿಮೆಂಟರಿ ಅಫೇರ್ಸ್ ಗೊತ್ತಿರೋರು ಅಧ್ಯಕ್ಷರೇ ಬಿಲ್ ಪಾಸ್ ಮಾಡಿ ಫ್ಯಾಕ್ಟರಿ ಮೂರ್ ದಿನದಿಂದ ಕಾಯ್ತಾ ಇದೀವಿ ಕೌನ್ಸಿಲ್ ಅಜೆಂಡ ಸರ್ ನಮ್ಗೆ ಅಲ್ಲಿ ಬಿಸ್ನೆಸ್ ತೊಂದ್ರೆ ನಾವು ನೋಡ್ಕೋಬೇಕಲ್ಲ ಯಾಕ್ರಿ ಅಲ್ಲ ಒಂದು ನಿಮಿಷ ಈಲ್ಡ್ ಆಗಿ ಕಾನೂನು ಮಾಡೋದು ಒಂದು ಭಾಗ ಬೇರೆ ವಿಚಾರಗಳು ಜನರ ಸಮಸ್ಯೆಗಳು ಚರ್ಚೆ ಮಾಡ್ಬೇಕಾ ಬೇಡ ಕಾನೂನಿಗೆ ಆದ್ಯತೆ ಕೊಡಬೇಕಾದ್ದು ಅಸೆಂಬ್ಲಿನಲ್ಲಿ ಶ್ರೇಷ್ಠ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ ಏನ್ ಸರ್ ಮಾಜಿ ಸ್ಪೀಕರ್ ಏನ್ ಹೇಳ್ತಾರೆ ಹೇಳಿ ಎರಡನೇ ವಿಷಯ ಒಂದ್ ನಿಮಿಷ ಕಾನೂನು ನಮ್ ಕಡೆನೆ ಫೈನಲ್ ಆಗುತ್ತೆ ಅಂದ್ರೆ ನಾವು ಚಿಂತೆ ಮಾಡ್ತಿಲ್ಲ ಆ ಹೌಸ್ ಹೋಗ್ಬೇಕು ಅಲ್ಲೂ ಚರ್ಚೆಗೆ ನಾವು ಅವಕಾಶ ಕೊಡ್ಬೇಕು ಅಲ್ಲಿ ಹೆಂಗ್ ಕೊಡೋದು ಸರ್ ನಾವು ಇವತ್ತು ನಾವು ಏನಾದ್ರು ಬೇಗ ಮಾಡ್ಕೊಡದೆ ಹೋದ್ರೆ ಅದು ಪ್ರಿಂಟ್ ಆಗಲ್ಲ ಪ್ರಿಂಟ್ ಆಗದೆ ಅವ್ರ ಅಜೆಂಡಕ್ ಆಗಲ್ಲ ಈ ಟೆಕ್ನಿಕಲ್ ಸಮಸ್ಯೆ ಇರೋದ್ರಿಂದ ನಾವು ಹಾಗಾಗಿ ಬಿಲ್ ಮುಗಿಸಿ ಬೇರೆ ಚರ್ಚೆ ಮಾಡಿ ಅಂತ ಕೇಳ್ತೀವಿ ಬಿಟ್ರೆ ಬೇರೆ ಏನಿಲ್ಲ ಅಂತಂದ್ರೆ ನಾನು ನಿಮಗೆ ಬೆಳಿಗ್ಗೆ ರಿಕ್ವೆಸ್ಟ್ ಮಾಡಿದೆ ಅವ್ರದ್ದು ಆಮೇಲೆ ತಗೊಳ್ಳಿ ಯಾಕಂದರೆ ಅವ್ರದ್ದು ಸಮಸ್ಯೆಗಳು ಭಾಳ ಇದ್ದಾವೆ ಅದರಿಂದ ಇದನ್ನು ಮೊದಲು ಮಾಡೋಣ ಅಂತ ನಾನು ಮೊನ್ನೆ ಕೊಟ್ಟದ್ದು ಇದಕ್ಕೆ ಅಲ್ವಾ ಅಲ್ಲೆಲ್ಲ ಕೊಟ್ಟು ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಇವತ್ತು ಚರ್ಚೆ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅವ್ರದ್ದು ಸರ್ ಮೂರು ದಿವಸದಿಂದ ಅವರು ಅಡ್ಜಸ್ಟ್ಮೆಂಟ್ ಸರಿ ಈಗ ಈ ಬಿಲ್ ತಗೊಂಡ್ಬೇಕಾದ್ರೆ ಆಮೇಲೆ ಇನ್ನು ಒಂದು ವಾರದಿಂದ ನಾವು ಇಲ್ಲ ಒಂದು ಪಕ್ಷಕ್ಕೆ ಅರ್ಥ ಆಗುತ್ತೆ ನನಗೆ ಅಲ್ಲ ನನಗೆ ಅವೆಲ್ಲ ಅರ್ಥ ಆಗುತ್ತೆ ಬಟ್ ಈಗ ಈ ಸಂದರ್ಭದಲ್ಲಿ ಈ ಬಿಲ್ ಒಂದು ನಾವು ಮಾಡ್ಕೊಡದೆ ಹೋದ್ರೆ ಕೌನ್ಸಿಲಿಗೆ ಹೋಗಿ ಪಾಸ್ ಆಗದೆ ಮತ್ತೆ ಸಮಯ ಬೇಕಲ್ಲ ಅಲ್ಲ ಏನ್ ಮಾಡ್ಬೇಕು ಹೇಳು ಮಾಧುಸ್ವಾಮಿ ನೀನೆ ಇಲ್ಲ ಒಂದ್ ಹತ್ತು ನಿಮಿಷ ಬಿಲ್ ಮುಗಿಸ ಆಮೇಲೆ ಮಾತಾಡಿ ನಾವು ಕೇಳ್ತೀವಿ ಆಮೇಲೆ ರಾತ್ರಿ ಕೂತ್ಕೊ ಮಾತಾಡ್ಲಾ ಏನ್ ಮಾಡ್ತೀರ ಹೋಗಿ ಮನೇಲಿ ಏನ್ ಮಾಡ್ತಾರ ಹೋಗಿ ಮನೇಲಿ ಏನಪ್ಪ ಏನ್ ಮಾಡ್ತಾರ ಒಂದ್ ಅರ್ಧ ಗಂಟೆ ಜಾಸ್ತಿ ಹೋದ್ರೆ ಇಲ್ಲ ನೋ ಅಬ್ಜೆಕ್ಷನ್ ಬಟ್ ಇಲ್ಲ ಇಲ್ಲ ಇಲ್ಲಿ ನೋಡಿ ಆ ವಿಷಯ ಸದನದ ವಸ್ತುವಾಗಿದೆ ಮನೆಗೆ ಹೋಗಿ ಅದು ಅಲ್ಲ ಈಗ ನನ್ನ ಪ್ರಶ್ನೆ ಮನೆಗೆ ಹೋಗಿ ಏನ್ ಮಾಡ್ತೀರಿ ಅಂತ ಕೇಳಿ ಅವ್ರ ಪರಿಸ್ಥಿತಿ ಏನು ಗೊತ್ತಿಲ್ಲ ಇವ್ರ ಪರಿಸ್ಥಿತಿ ಬಗ್ಗೆ ಅವ್ರು ಯಾರು ಮಾತಾಡೋದಕ್ಕೆ ನಮ್ದು ಆಕ್ಷೇಪ ಇದೆ ಈಗ ಏನ್ ಮಾಡ್ತಾರೋ ಈ ವಯಸ್ಸಿನಲ್ಲಿ ಏನು ಮಾಡಕ್ ಆಗಲ್ಲ ಅನ್ನೋ ಬೇರೆ ವಿಚಾರ ಈಗ ಬಿಲ್ ತಗೋತೀನಿ ನೀ ಏನ್ ಮಾಡ್ತೀಯ ಅಂತ ನನಗೂ ಗೊತ್ತಿಲ್ಲ ಈಗ ಮನೆ ಅಧ್ಯಕ್ಷರೇ ನೋಡಿ ನೀವು ಏನಾದರೂ ಕೂಡ ಒಂದು ತೀರ್ಮಾನ ಆಗ್ಬೇಕು ಈಗ ನಮ್ಮವು ಇನ್ನೂ ಎರಡು ಮೂರು ಸಬ್ಜೆಕ್ಟ್ಗಳಿದ್ದಾವೆ ನಾಳೆ COVID-19 ಚರ್ಚೆ ಆಗಬೇಕು ಇದು ಚರ್ಚೆ ಆಗ್ಬೇಕು ಕಲ್ಯಾಣ ಕರ್ನಾಟಕ ಬೇರೆ ಹಾಕಿದ್ದೀನಿ ಅದನ್ನು ಹಾಕಿದ್ದೀನಿ ಆಮೇಲೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಚರ್ಚೆ ಆಗಬೇಕು ಚೀಫ್ ಮಿನಿಸ್ಟರ್ ಕೂಡ ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ ಆಗಬೇಕು ಇವೆಲ್ಲ ಬಹಳ ಮಹತ್ವವಾದಂಥ ವಿಚಾರಗಳಲ್ಲ ಕೇಳಿದೀನಿ ಏನಿಲ್ಲ ಆಗಲ್ಲರಿ ನಾಡ್ದ ಕೌನ್ಸಿಲ್ ಕ್ಲೋಸ್ ಆಗುತ್ತೆ ಅಲ್ಲಿ ಮತ್ತೆ ಮನೆಗೆ ಹೋಗಿ ಏನು ಮಾಡೋದಿಲ್ಲ ಅಂತ ಹೇಳಿದಿರಿ ಕುತ್ಕೊಳ್ಳಿ ಇಲ್ಲೇ ಈಗ ರಮೇಶ್ ಕುಮಾರ್ ಹೇಳಿದ್ದು ಅದು ಅದೇ ರಮೇಶ್ ಕುಮಾರ್ ಹೇಳಿದ್ದು ನಾನು ಹೇಳಲಿಲ್ಲ ಒಂದ್ ನಿಮಿಷ ಕೂತ್ ಹೇಳಿ ಸರ್ ಮಧುಸ್ವಾಮಿ ಅವರು ಮನೆಗೆ ಹೋಗಿ ಏನ್ ಮಾಡ್ತೀರಾ ಅಂತ ಕೇಳಿದ್ನಪ್ಪ ಅಷ್ಟೇ ನಾನು ಮಧುಸ್ವಾಮಿ ಅವರ ಸ್ಥಿತಿ ನನಗೆ ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾರೆ ಅಂತ ಹೇಳೋ ಅಧಿಕಾರ ಅವ್ರಿಗೆ ಏನ್ ಬರುತ್ತೆ ಈಗ ತಾವಿದ್ದೀರಿ
ನೇರವಾಗಿ ಸಂಬಂಧಪಟ್ಟ ವಿಚಾರ. ಈಗ ನಾನೇನ್ ಮಾಡ್ತೀನಿ ಅಂತ ನಿಮಗೆ ಗೊತ್ತು, ನೀ ಏನ್ ಮಾಡ್ತಿ ಅಂತ ನನಗ್ ಗೊತ್ತು. ನಡಿ ಹೋಗ್ಬೇಡ್ರಿ ನೀವು. ಈಗ ನೀವು ನನ್ ಈಶ್ವರಪ್ಪನವ್ರು ಖುಷಿಯಾಗಿದ್ದಾರೆ, ನನ್ನ ವಿಷಯ ಚರ್ಚೆಗೆ ಬರಲಿಲ್ಲ, ನನ್ನ ಕೆಲಸ ನಮ್ಮ ಮೇಲೆ ಚರ್ಚೆ ಮಾಡಕ್ ತಯಾರಾಗಿಲ್ಲ ಅಂತಂದ್ಮೇಲೆ ವಾಟ್ ಇಸ್ ದಿ ಪರ್ಪಸ್ ಆಫ್ ಸಿಟಿಂಗ್ ಇಯರ್?